ಹಿಂಗೆ ಹೇಳೋದ್ರ ಮೂಲಕ ಬೆಂಗಳೂರಲ್ಲಿ ಕೆಂಪೇಗೌಡರು ಕಟ್ಟದ ಬೆಂಗಳೂರಲ್ಲಿ ಒಟ್ಟಿದ್ದು ನಾನು ಏನು ಬೇಕು ಅಂತ ಗೊತ್ತು ಹೊರಗಡೆವ್ ನಾನಲ್ಲ ಅಂತ ಹೇಳ್ತಾ ಇದ್ದೀರಿ ನಿಮ್ಗೊಂದು ಹೇಳ್ತೀನಿ ಹ್ಞೂ ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟೋದವನು ಹ್ಞೂ ರಾಜ್ಯಗಳು ಭಾಷಾ ಆಧಾರದ ಮೇಲೆ ವಿಂಗಡಣೆ ಆಗಿದ್ದು ಹ್ಞೂ ನನ್ನನ್ನು ಏನಂತ ಕರಿತೀರಿ ನೀವು ಹ್ಞೂ ಹೇಳ್ರಿ ನೋಡೋಣ ನನ್ನನ್ನು ಏನಂತ ಕನ್ಸಿಡರ್ ಮಾಡ್ತೀರಿ ಸ್ವಾತಂತ್ರ್ಯ ಬಂದ ಮೇಲೆ ಬಂದಿದ್ರೆ ನನ್ನ ಬಗ್ಗೆ ಮಾತಾಡ್ಬೋದಪ್ಪ ರಾಜ್ಯಗಳು ವಿಂಗಡಣೆನೇ ಆಗಿರ್ಲಿಲ್ವಲ್ಲ ನನ್ನ ಯಾವುದು ಅಂತ ಕರಿತೀರಿ ನೀವು ಸ್ವಾತಂತ್ರ್ಯ ಬರ್ದೇ ಇದ್ರೆ ಭಾರತೀಯ ಸ್ವಾತಂತ್ರ್ಯ ಬಂದಿದ್ದಕ್ಕೆ ಭಾರತೀಯದ ಕರ್ನಾಟಕ ಏನ್ ಕರಿತೀರಿ ನನ್ನ ನನ್ನ ತಂದೆ ಸತ್ತಿದ್ದು ಮಲ್ಲೇಶ್ವರ ನನ್ನ ತಾಯಿ ತೀರೋಗಿದ್ದು ಮಲ್ಲೇಶ್ವರ ನನ್ನ ಅಜ್ಜಿ ತೀರೋಗಿದ್ದು ಮಲ್ಲೇಶ್ವರ ನನ್ನ ಇಡೀ ನನ್ನಲ್ಲಿ ನನ್ನ ಒಡಹುಡ್ತು ಅಂತ ಇರೋಗಿದ್ದು ಹ್ಮ್ ಎಲ್ಲ ಮಲ್ಲೇಶ್ವರ ತಾನೆ ಆದ್ರೂ ಮುನ್ರತ್ನ ಇಲ್ಲಿ ಅವರಲ್ಲ ವಿಚಾರ ಬಹಳ ಸ್ಪಷ್ಟವಾಗಿ ನಾಯ್ಡು ವರ್ಸಸ್ ಹೋಗ್ಲಿಕ್ಕ ನಾಯ್ಡು ವರ್ಸಸ್ ಹೋಗ್ಲಿಕ್ಕ ದೊಡ್ಡ ಮಾಡ ಬ್ರ್ಯಾಂಡು ಇದು ನನ್ನ ಮೇಲೆ ಇವತ್ತಿನ ಮಾಡ್ತಾ ಇಲ್ಲ ಸತತವಾಗಿ ನಡೀತಾನೆ ಇದೆ ಹ್ಮ್ ಸತತವಾಗಿ ನಡೀತಾ ಇದೆ ನಾನು ಅದಕ್ಕೆ ಕೇಳಿದ್ದು ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟಿದ್ ನಾನ್ ನೀವೇನಂತ ಒಪ್ಕೊಂತೀರಿ ನನ್ಗೇನಾದ್ರು ಒಂದ್ ಅರ್ಜಿ ಕೊಟ್ಬಿಟ್ಟು ಬಿಟ್ಟು ಯಾವ ಜಾತಿ ಬೇಕು ಅಂತ ಕೇಳಿದ್ರೆ ಫಿಲ್ಅಪ್ ಮಾಡ್ತಾ ಇದ್ನಪ್ಪ ಅರ್ಜಿ ಕೊಟ್ಟಿಲ್ಲ ಜಾತಿ ಅಂತ ಅರ್ಜಿ ಗ್ಯಾರಂಟಿ ಫಿಲ್ಅಪ್ ಮಾಡ್ತಾ ಇದ್ದೆ ಬಹಳ ಎಚ್ಚರಿಕೆಯಿಂದ ಫಿಲ್ಅಪ್ ಮಾಡ್ತಾ ಇದ್ದೆ ಹೌದಾ ಹುಟ್ಟದ ಮೇಲೆ ಇವಾಗ ಗೊತ್ತಾಗ್ತೈತೆ ನಿರ್ಮಾಪಕನಾಗ್ ನನಗೆ ಜಾತಿ ಅಡ್ಡ ಬರಲಿಲ್ಲ ಗುತ್ತಿಗೆದಾರನಾಗ ನನಗೆ ಜಾತಿ ಅಡ್ಡ ಬರಲಿಲ್ಲ ಯಾವ್ದ್ರಲ್ಲೂ ಜಾತಿ ಬರಲಿಲ್ಲ ಓಕೆ ಬಹಳ ದುರಂತ ಏನು ಅಂದ್ರೆ ಕಾಂಗ್ರೆಸ್ ಅಲ್ಲಿ ಇದ್ದಾಗ ಬರೀ ಓಕೆ ಇಲ್ಲಿ ಬಂದ್ಮೇಲೆ ಜಾತಿ ಸೇರ್ಸ್ರ ನೋಡಪ್ಪ ಯಾರು ಮುನಿರತ್ನ ಅಂತ ಇದ್ರು ಅವರೇ ಜಾತಿ ಸೇರ್ಸ